ದಗ್ಸ್ ಆಫ್ ಮಾಲ್ಗುಡಿ ರಕ್ಷಿತ್ ಶೆಟ್ಟಿ ಅವರ ಡೈರೆಕ್ಷನ್ ನಲ್ಲಿ ಬರ್ತಕ್ಕಂತ ಒಂದು ಡ್ರೀಮ್ ಪ್ರಾಜೆಕ್ಟ್. ಅಷ್ಟೇ ಅಲ್ಲದೆ ಇದೊಂದು ಟೂ ಸ್ಟಾರ್ಸ್ ಕಾಂಬಿನೇಷನ್ ಸಿನಿಮಾ. ನಮ್ಮ ಬಾದ್ಶಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮತ್ತೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರ ಕಾಂಬಿನೇಷನ್ ಸಿನಿಮಾ. ಈ ವಿಚಾರ ನಿಮಗೆಲ್ಲ ಗೊತ್ತಾಗಿ ಸಾಕಷ್ಟು ವರ್ಷಗಳೇ ಆಗಿವೆ. ಅಗೇನ್ ಈ ಸೌಂಡು ಮತ್ತೆ ಮಾಡ್ತಾ ಇದೆ, ಯಾಕಂದ್ರೆ ಒಂದು ಸಣ್ಣ ಇಂಟರ್ವ್ಯೂನಲ್ಲಿ ರಕ್ಷಿತ್ ಶೆಟ್ಟಿ ಅವರು ಥಗ್ಸ್ ಆಫ್ ಮಾಲ್ಗುಡಿ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ಈ ಪ್ರಾಜೆಕ್ಟ್ ಬಗ್ಗೆ ನಮಗೆ ಸಿಕ್ಕಿರುವಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ರಕ್ಷಿತ್ ಶೆಟ್ಟಿ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ, ಅವರಿಗೋಸ್ಕರನೇ ಒಂದು ಪ್ರಾಜೆಕ್ಟ್ ಅನ್ನ ಸಪರೇಟ್ ಆಗಿ ಮಾಡಿ ಹಾಗೆ ಇಟ್ಕೊಂಡಿದ್ದಾರೆ ಕೂಡ. ಆ ಸ್ಟೋರಿಯನ್ನ ಇಂದಿಗೂ ಕೈಗೆತ್ಕೊಂಡಿಲ್ಲ, ಯಾಕಂದ್ರೆ ಸಿನಿಮಾ ಮೇಲೆ ಸಿನಿಮಾಗಳು ಅವರಿಗಾಗಿ ಕಾಯ್ತಾ ಇದಾವೆ. ಸುದೀಪ್ ಸರ್ ಕೂಡ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಆಫ್ ಕೋರ್ಸ್ ಕಿಚ್ಚ ಫ್ಯಾನ್ಸ್ ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕಿಚ್ಚ ಸುದೀಪ್ ಸರ್ ಕಿಚ್ಚ ಸುದೀಪ್ ಸರ್ ನ 50ನೇ ಸಿನಿಮಾ ತನಕನೂ ಕಥೆಯನ್ನ ಕೇಳಿ ಕ್ಲೋಸ್ ಮಾಡಿದ್ದಾರಂತೆ. ಸೊ ಕಿಚ್ಚ 50 ತನಕ ಇರೋ ಕಾಲ್ ಶೀಟ್ ನಲ್ಲಿ ರಕ್ಷಿತ್ ಶೆಟ್ಟಿ ಅವ್ರಿಗೂ ಕೂಡ ಒಂದು ಕಾಲ್ ಶೀಟ್ ಸಿಕ್ಕಿರ್ಬೋದು, ಯಾಕಂದ್ರೆ ಅವರು ಮಾತಾಡಿರೋ ಆಡಿಯೋನ ಫಸ್ಟ್ ಒಮ್ಮೆ ಕೇಳಿ. ಆಫ್ ಮಾಲ್ಗುಡಿ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ. ಅದು ಎಲ್ಲಿಗೆ ಬಂದಿದೆ, ಏನಾದರೂ ಪ್ರೋಗ್ರೆಸ್ ಇದೆ? ಆಫ್ ಮಾಲ್ಗುಡಿನ ಕತೆ ಇದೆ ರೀ, ನಂತರ ರೆಡಿ ಇದೆ, ನನಗೆ ಯಾವಾಗ ಮಾಡ್ತೀನಿ ಅನ್ನೋ ಫಸ್ಟ್. ಅದು ಸುದೀಪ್ ಅವ್ರ ಜೊತೆ ಮಾಡ್ಬೇಕು ಅನ್ಕೊಂಡದಲ್ವ ನೀವು? ಹಾಂ, ನಾನು ಮಾಡಿದ್ರೆ ಸುದೀಪ್ ಸರ್ ಜೊತೆ. ಓಕೆ ಓಕೆ ಓಕೆ. ಈ ಫಸ್ಟು ನಿಮ್ಮದು ರಿಚರ್ಡ್ ಆಂಟನಿ? ಹೌದು. ಅದಾದಮೇಲೆ ಪುಣ್ಯಕೋಟಿ ಇದೆ. ಓಕೆ, ಹಾಂ. ಬಟ್ ಮಾಡ್ತೀನಿ ಅದು, ಅಂದರೆ ಒಂದು ದಿವಸ ಮಾಡೇ ಮಾಡ್ತೀನಿ. ನಾನು ಸುದೀಪ್ ಸರ್ಗೂ ಹೇಳಿದ್ದೀನಿ, ಇವತ್ತಲ್ಲ ನಾಳೆ ಮಾಡೇ ಮಾಡ್ತೀನಿ. ಆಫ್ ಮಾಲ್ಗುಡಿ ಮಾಡೋಣ ಅಂತ ನಾನು. ಸದ್ಯಕ್ಕೆ ರಕ್ಷಿತ್ ಶೆಟ್ಟಿ ಅವರು ಸಾಲು ಸಾಲು ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದಾರೆ. ಆ ಸಿನಿಮಾಗಳು ಕಂಟಿನ್ಯೂ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಕಿಚ್ಚ ಸುದೀಪ್ ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ ಯಾರಿಗೂ ಗೊತ್ತಿಲ್ಲ. ಭವಿಷ್ಯ ಪುಣ್ಯಕೋಟೆ ಸಿನಿಮಾ ಆದಮೇಲೆ ಈ ಸಿನಿಮಾ ಸೆಟ್ ಏರ್ಬೋದು, ಸೆಟ್ ಏರ್ದೇನೋ ಇರ್ಬೋದು, ಆದರೆ ಮುಂದೊಂದು ದಿನ ಸಿನಿಮಾ ಬರೋದು ಕನ್ಫರ್ಮ್. ಓಕೆ, ಇವಾಗ ಥಗ್ಸ್ ಆಫ್ ಮಾಲ್ಗುಡಿ. ಹಿಂದೆ ಒಂದು ಹಳೆ ಸಿನಿಮಾನ ನೀವು ನೋಡಿರ್ಬೋದು, ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಮಾಲ್ಗುಡಿ ಡೇಸ್ ನ ಡೈರೆಕ್ಷನ್ ಮಾಡಿರೋದು ನಮ್ಮ ಆಟೋ ರಾಜ ಶಂಕರ್ ನಾಗ್ ಸರ್. ಇಲ್ಲಿ ಸಾಕಷ್ಟು ಆಕ್ಟರ್ಸ್ಗಳು ಕೂಡ ಆಕ್ಟ್ ಮಾಡಿದ್ರು, ಅದು ಕೂಡ ಚಿಕ್ಕ ವಯಸ್ಸಿನಲ್ಲಿ. ಆ ಸಿನಿಮಾ ಇಂದಿಗೂ ಕೂಡ ಎಷ್ಟೋ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಿಲ್ಲ ಅಂದ್ರೆ ದಯಮಾಡಿ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಆಗೋಗಿರೋ ಮಾಲ್ಗುಡಿ ಡೇಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂದಾಗೋ ಮಾಲ್ಗುಡಿ ಡೇಸ್ ಬಗ್ಗೆ ಮಾತಾಡೋಣ. ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ವಿಡಿಯೋನ ಪೂರ್ತಿ ನೋಡ್ಬಿಡಿ. ಡೈರೆಕ್ಟರ್ ರಕ್ಷಿತ್ ಶೆಟ್ಟಿ, ಹೀರೋ ಕಿಚ್ಚ ಸುದೀಪ್, ಟೈಟಲ್ ಥಗ್ಸ್ ಆಫ್ ಮಾಲ್ಗುಡಿ, ಪ್ರೊಡಕ್ಷನ್ ಹೌಸ್ ಪುಷ್ಕರ್ ಫಿಲಮ್ಸ್ ಮತ್ತು ಪರಮಾವನ್ ಸ್ಟುಡಿಯೋ. ಈ ಸಿನಿಮಾ ಬ್ರಿಟಿಷರ ಕಾಲದಲ್ಲಿ ಬರ್ತಕ್ಕಂತ ಬ್ರಿಟಿಷರ ಆಳ್ವಿಕೆ, ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಈ ಸ್ಟೋರಿ ಇದೆ. ಒಮ್ಮೆ ಟ್ವಿಟ್ಟರ್ನಲ್ಲಿ ರಕ್ಷಿತ್ ಶೆಟ್ಟಿ ಅವರು ಸುದೀಪ್ ಸರ್ಗೆ ಹೇಳ್ತಾರೆ, ಅವನೇ ಶ್ರೀಮನ್ ನಾರಾಯಣ ಸಿನಿಮಾನ ಮುಗಿಸೋಕಾಗ್ತಾ ಇಲ್ಲ. ಆ ಸಿನಿಮಾದ ಸ್ಕ್ರಿಪ್ಟನ್ನ ಮುಗಿಸಿದ್ಮೇಲೆ ಥಗ್ಸ್ ಆಫ್ ಮಾಲ್ಗುಡಿ ಸ್ಕ್ರಿಪ್ಟನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ. ಅದಕ್ಕೆ ಸುದೀಪ್ ಸರ್ ಕೂಡ ಆನ್ಸರ್ ಮಾಡ್ತಾರೆ, ಥಗ್ಸ್ ಆಫ್ ಮಾಲ್ಗುಡಿ ಸಿನಿಮಾ ಅನೌನ್ಸ್ ಮಾಡಿ 3 ವರ್ಷಗಳಾಗಿವೆ, ಬಾಹುಬಲಿ ಸಿನಿಮಾಗೆ 5 ವರ್ಷ ತಗೊಂಡಿದ್ದಾರೆ, ಇನ್ನು ನಾವು ಇನ್ನೂ 5 ವರ್ಷ ಬಿಟ್ಟು ಸಿನಿಮಾನ ಸ್ಟಾರ್ಟ್ ಮಾಡೋಣ ಅಂತ ಅವರಿಗೆ ಹೇಳ್ತಾರೆ. ಮಾಲ್ಗುಡಿ ಡೇಸ್ ತರ ಈ ಸಿನಿಮಾ ಕೂಡ ಒಂದು ಸಿಲ್ವರ್ ಸ್ಕ್ರೀನ್ ನಲ್ಲಿ ಬರ್ತಕ್ಕಂತ ಸಿನಿಮಾ, ಬ್ಲ್ಯಾಕ್ ಅಂಡ್ ವೈಟ್ ಮಾಡಬೇಕು ಅಂತ ಅವರ ಪ್ರಾಜೆಕ್ಟ್ ಹಂಗಿದೆಯಂತೆ. ಯಾರಿಗೆ ಗೊತ್ತು, ಈಗ 2023 ಜನರೇಷನ್ ಕೂಡ ಚೇಂಜ್ ಆಗಿದೆ, ಸಿನಿಮಾದ ಪ್ರೇಕ್ಷಕರ ಟೇಸ್ಟ್ ಕೂಡ ಚೇಂಜ್ ಆಗಿದೆ, ಸಿನಿಮಾ ಕಲರ್ಫುಲ್ ಆಗಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸದ್ಯಕ್ಕೆ ಕಿಚ್ಚ ಸುದೀಪ್ ಅವರು ಕಿಚ್ಚ 46 ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ, ಅದರ ಬಗ್ಗೆ ಹಲವು ವಿಡಿಯೋಗಳನ್ನು ಮಾಡಿದ್ವಿ, ನೋಡಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಈ ಸಿನಿಮಾ ಕ್ರಿಮಿನಲ್, ದರೋಡೆ ಮತ್ತು ಬ್ರಿಟಿಷರ ಆಡಳಿತದಲ್ಲಿ ಹೇಗಿತ್ತು, ನಾವು ಹೇಗಿದ್ವಿ, ಅವಾಗ ಏನು ಮಾಡ್ತಾ ಇದ್ರು ಅನ್ನೋ ಒಂದು ಡ್ರೀಮ್ ಪ್ರಾಜೆಕ್ಟು ಇದಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.